ನಮಸ್ಕಾರ ಗೆಳೆಯರೇ, ರಾಜ್ಯ ರೈತರಿಗೆ ಮುಖ್ಯ ಸುದ್ದಿ ಬಂದಿದೆ. ಹೌದು, ನೀವು ಕೂಡ ಏನಾದರೂ ಬ್ಯಾಂಕಿನಿಂದ ಸಾಲ ಮಾಡಿದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೆಳೆಯರೇ. ನಿಮ್ಮ ಬ್ಯಾಂಕಿನ ಹಣ ಮನ್ನಾ ಆಗುತ್ತದೆ ಇಲ್ಲೋ, ಸರ್ಕಾರ ಏನು ಹೇಳ್ತಾ ಇದೆ ಎಂಬ ಮುಖ್ಯ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಗೆಳೆಯರೇ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ನ ಆನ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಮಾಡುವುದರ ಮೂಲಕ ನಾವು ಹಾಕುವ ಎಲ್ಲ ಮಾಹಿತಿ ನಿಮಗೆ ಮೊದಲು ಸಿಗುತ್ತದೆ. ಗೆಳೆಯರೇ, ವಿಡಿಯೋನ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಎಲ್ಲರಿಗೂ ಮಾಹಿತಿಯನ್ನು ಶೇರ್ ಮಾಡಿ. ನಮಸ್ಕಾರ ಗೆಳೆಯರೇ, ಬೆಳೆ ಸಾಲ. ಹೌದು ಗೆಳೆಯರೇ, ನೀವು ರೈತರಾಗಿದ್ದು ಬೆಳೆ ಸಾಲವನ್ನು ಮಾಡಿದರೆ ಕಮೆಂಟ್ನಲ್ಲಿ ಎಸ್ ಅಂತ ಹೇಳಿ ಮತ್ತು ವಿಡಿಯೋನ ಈಗಲೇ ಲೈಕ್ ಮಾಡಿ. ಸಾಲ ಮನ್ನಾ ಕೆಲವು ರೈತರಿಗೆ ಆಗಿದೆ, ಇನ್ನು ಕೆಲವು ರೈತರಿಗೆ ಆಗಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಈಗ ಬಂದಿದೆ. ಹೌದು ಗೆಳೆಯರೇ, ಸರ್ಕಾರ ಹಿಂದಿನ ವರ್ಷ ಬಹಳಷ್ಟು ರೈತರ ಸ್ವಲ್ಪ ಸಾಲ ಮನ್ನಾ ಮಾಡಿತ್ತು, ಆದರೆ ಇನ್ನೂ ಕೆಲವು ರೈತರ ಸಾಲ ಮನ್ನಾ ಆಗಿಲ್ಲ. ಹೌದು, ಸರ್ಕಾರದಿಂದ ಇನ್ನೂ 50 ಕೋಟಿ ರೂಪಾಯಿ ಹಣ ಬರಲು ಬಾಕಿ ಇದೆ. ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಹಣ ಬರಬೇಕು ಅಂದರೆ ಮಾತ್ರ ರೈತರ ಸಾಲ ಮನ್ನಾ ಆಗುತ್ತದೆ ಗೆಳೆಯರೇ. ಹೌದು, ಇದು ಕೇವಲ ಬೆಳೆ ಸಾಲ ಮನ್ನಾ ಮಾಡುತ್ತಿದ್ದಾರೆ. ಆದರೆ ಇದೀಗ ಬಂದ ಮುಖ್ಯ ಸುದ್ದಿ ಏನೆಂದರೆ ಗೆಳೆಯರೇ, ರೈತರ ಒಂದು ಬಡ್ಡಿ ಮನ್ನಾ ಮಾಡಿದರೆ. ಹೌದು ಗೆಳೆಯರೇ, ಇದು ಸಾಲ ಅಲ್ಲ, ಕೇವಲ ಬಡ್ಡಿ ಮನ್ನಾ ಮಾಡಿದರೆ 2 ಲಕ್ಷ ಕೋಟಿ RBIಗೆ ನಷ್ಟ ಇದೆ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ. ಹೌದು ಗೆಳೆಯರೇ, ಇನ್ನು ಬಡ್ಡಿ ಮನ್ನಾ ಮಾಡಿದ್ರೇ 2 ಲಕ್ಷ ನಷ್ಟ ಆಗುವ ಸಂಭವನೆ ಇದ್ದಲ್ಲಿ ಇನ್ನು ಸಾಲ ಮಾಡಿದರೆ ಏನು ಆಗಬಹುದು ಎಂದು RBI ಸರ್ವೋಚ್ಚ ನ್ಯಾಯಾಲಯಕ್ಕೆ ಉತ್ತರವನ್ನು ಹೇಳಿದೆ. ಹೌದು ಗೆಳೆಯರೇ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಕೇಂದ್ರ ಸರ್ಕಾರ ಸೇರಿ RBIಗೆ ಸಾಲ ಮನ್ನಾ ಮಾಡುವ ಬಗ್ಗೆ ಒಂದು ಮುಖ್ಯವಾದ 3 ದಿನದ ಸಭೆ ನಡೆದಿತ್ತು. ಈ ಒಂದು ಸಭೆಯಲ್ಲಿ ಈಗ RBI ತನ್ನ ಉತ್ತರದೊಂದಿಗೆ ಬಂದಿದ್ದು, ದೇಶದಲ್ಲಿ ಬಹಳಷ್ಟು ರೈತರು ಸಾಲ ಮಾಡಿದ್ದಾರೆ, ಅವರ ಬಡ್ಡಿ ಮನ್ನಾ ಮಾಡಿದರೆ ಈ ಒಂದು ಒಟ್ಟಾರೆ 2 ಲಕ್ಷ ಕೋಟಿ ನಾವು ಕಳೆದುಕೊಳ್ಳುತ್ತೇವೆ, ಆದ್ದರಿಂದ ಯಾವುದೂ ಬಡ್ಡಿ ಮನ್ನಾ ಆಗುವುದಿಲ್ಲ ಸದ್ಯಕ್ಕೆ ಎಂದು RBI ತನ್ನ ಪ್ರಮಾಣ ಪತ್ರದಲ್ಲಿ ತಿಳಿಸಿದೆ. ಹೌದು ಗೆಳೆಯರೇ, ಇಷ್ಟೇ ಅಲ್ಲ, ಕೆಲವು ಕಂತು ಪಾವತಿಯನ್ನು ಮುಂದೂಡಲು ಅವಕಾಶ ನೀಡಿದ್ದೇವೆ, ಆದರೆ ಸಾಲ ಮನ್ನಾ ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಹೌದು, ಜೂನ್ 15ಕ್ಕೆ ಈ ಒಂದು ಪ್ರಕರಣದ ವಿಚಾರಣೆ ಸರ್ವೋಚ್ಚ ನ್ಯಾಯಪೀಠದಲ್ಲಿ ನಡೆಸಲಾಗಿದೆ. ಇದು ನಿಜಕ್ಕೂ ರೈತರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿದ್ದು, ನಿಮ್ಮ ಬಡ್ಡಿ ಮನ್ನಾ ಯಾವುದೂ ಆಗುವುದಿಲ್ಲ ಗೆಳೆಯರೇ. ಸದ್ಯಕ್ಕೆ ಸರ್ವೋಚ್ಚ ನ್ಯಾಯಾಲಯ ನೀವು ಬಡ್ಡಿ ಕಟ್ಟುವ ಅವಧಿಯನ್ನು ಮುಂದೆ ಮಾಡುತ್ತೇವೆ ಹೊರತು ನಿಮ್ಮ ಬಡ್ಡಿ ಮನ್ನಾ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ತನ್ನ ಪ್ರಮಾಣ ಪತ್ರದಲ್ಲಿ RBI ಕೇಂದ್ರ ಸರ್ಕಾರಕ್ಕೆ ಈ ಒಂದು ಮಾಹಿತಿಯನ್ನು ನೀಡಿದೆ. ಅದಕ್ಕಾಗಿ ಗೆಳೆಯರೇ, ಯಾವುದೇ ಬಡ್ಡಿ ಮನ್ನಾ ಆಗುವುದಿಲ್ಲ. ನೀವು ಯಾವುದೇ ಒಂದು ಮಧ್ಯವರ್ತಿಗಳಾಗಲಿ ಅಥವಾ ಯಾವುದೇ ಒಂದು ಫೋನ್ ಕಾಲ್ಗೆ ಮಹತ್ವವನ್ನು ಕೊಡಬೇಡಿ. ಸಾಲ ಮನ್ನಾ ಮಾಡುತ್ತಾರೆ, ಬಡ್ಡಿ ಮನ್ನಾ ಮಾಡುತ್ತಾರೆ ಎಂದು ಹಣವನ್ನು ನಿಮ್ಮಿಂದ ದೋಚುವ ಸಂಭವವಿರುತ್ತದೆ. ನೀವು ಅಂಥ ಕಾಲುಗಳಿಗೆ ಯಾವುದೇ ಲಕ್ಷವನ್ನು ಕೊಡಬಾರದು. ಸಾಲ ಮನ್ನಾ ಅಥವಾ ಬಡ್ಡಿ ಮನ್ನಾ ಯಾವುದೇ ಆಗಿರಲಿ ಗೆಳೆಯರೇ, ಯಾವುದಾದ್ರೂ ಮಾಹಿತಿ ಬಂದು ಕೊಡಲೇ ಕನ್ನಡ ಮೀಡಿಯಾ ಮೂಲಕ ನಿಮಗೆ ನಾವು ತಿಳಿಸುತ್ತೇವೆ. ಆದರೆ ನೀವು ಯಾವುದೇ ಮಧ್ಯವರ್ತಿಗಳಿಗೆ ನಂಬಿ ಮೋಸ ಹೋಗಬಾರದು ಎಂಬುದು ಕೂಡ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಇದೆ. ಆದ್ದರಿಂದ ಈ ಒಂದು ಮಾಹಿತಿ ನಿಮಗೆ ತಿಳಿದ ಹಾಗೆ ಈ ಒಂದು ವಿಡಿಯೋನು ಎಲ್ಲರಿಗೂ ಶೇರ್ ಮಾಡುವುದು ನಿಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಗೆಳೆಯರೇ. ಇವತ್ತಿಗೆ ಇಷ್ಟೇ ಇತ್ತು. ಕಮೆಂಟ್ನಲ್ಲಿ ವಿಡಿಯೋ ಇಷ್ಟವಾದರೆ ಸೂಪರ್ ಅಂತ ಹೇಳಿ ಗೆಳೆಯರೇ, ಮತ್ತು ಮರೆಯದೆ ಶೇರ್ ಮಾಡಿ, ಮತ್ತು ಕನ್ನಡ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಬಹಳ ಮುಖ್ಯವಾಗಿದೆ ಗೆಳೆಯರೇ, ಈಗಲೇ ಹೋಗಿ ವಿಡಿಯೋನ ನೋಡಿ. ಅದರಲ್ಲಿಯೂ ಕೂಡ ಬಹಳಷ್ಟು ಮುಖ್ಯವಾದ ಮಾಹಿತಿಗಳನ್ನು ತಂದಿದ್ದೇನೆ.